ಮಹದಾಯಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವಾ ಸರ್ಕಾರ ಮತ್ತೆ ತಗಾದೆ ತೆಗಿತಾ ಇದೆ ಇಂದು ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಕೇಂದ್ರದ ಪ್ರವಾಹ ತಂಡ ಭೇಟಿ ಕೊಡ್ತಾ ಇದೆ ಈಗಾಗಲೇ ಮಹಾರಾಷ್ಟ್ರ ಗೋವಾ ರಾಜ್ಯದಲ್ಲಿ ಭೇಟಿ ನೀಡಿರುವಂತಹ ತಂಡ ಈಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಗು ತಾಲೂಕಿಗೂ ಕೂಡ ಆಗಮಿಸಲಿದೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಣಕುಂಬಿಗೆ ಇವತ್ತು ಭೇಟಿ ನೀಡಲಿದೆ ಕಳಸಾ ಮತ್ತು ಬಂಡೂರಿ ನಾಲೆ ಉಗಮ ಉಗಮ ಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗತ್ತೆ ಎರಡು ನಾಲೆಯ ನೀರಿನ ಹರಿವು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಆ ಯೋಜನೆಯ ಕಾಮಗಾರಿಗಳು ಯಾವ ರೀತಿ ಇದೆ ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೇಂದ್ರದ ತಂಡ ಮಾಡುತ್ತೆ ಇನ್ನು ಗೋವಾ ಸರ್ಕಾರ ಒತ್ತಡ ಹೇರಿರುವ ಬಳಿಕ ಕೇಂದ್ರದಿಂದ ಪ್ರವಾಹ ತಂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದೆ ಇತ್ತ ಪರಿಸರ ಇಲಾಖೆಯ ಅನುಮತಿಯನ್ನು ಪಡೆಯೋದಕ್ಕೆ ಅಂತ ಕರ್ನಾಟಕ ಕಸರತ್ತನ್ನು ಆರಂಭಿಸಿತ್ತು ಯೋಜನೆಯನ್ನು ನಾವು ಮಾಡಿಯೇ ತೀರ್ತೀವಿ ಯೋಜನೆಯನ್ನು ನಾವು ನೆಲಕ್ಕೆ ಇಳಿಸ್ತೀವಿ ಹೀಗಾಗಿ ಪರಿಸರ ಇಲಾಖೆಯ ಕ್ಲಿಯರೆನ್ಸ್ ಬೇಕು ಅಂತ ರಾಜ್ಯ ಸರ್ಕಾರ ಕೇಂದ್ರದಿಂದ ಪರಿಸರ ಇಲಾಖೆಯ ಅನುಮತಿ ಪಡೆಯೋದಕ್ಕೆ ಕಸರತ್ತು ಕೂಡ ಆರಂಭಿಸಿತ್ತು ಇದರ ಬೆನ್ನಲ್ಲೇ ಗೋವಾ ಸರ್ಕಾರದಿಂದ ಇದೀಗ ಹೊಸ ಕುತಂತ್ರ ನಡೀತಾ ಇದೆ ಮಹದಾಯಿ ಪ್ರವಾಹ ತಂಡದ ನೆಪದಲ್ಲಿ ಯೋಜನೆಗೆ ಅಡ್ಡಿಯಾಗೋದಕ್ಕೆ ಅಂತ ಏನಾದರೂ ಮುಂದಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಪ್ರವಾಹ ಉಂಟಾಗ್ತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅವಲೋಕನ ಮಾಡಬೇಕು ಅಂತ ಕೇಂದ್ರದ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಗೋವಾ ಸಿ ಎಂ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಈಗಾಗಲೇ ಗೋವಾ ಮಹಾರಾಷ್ಟ್ರ ಎರಡರಲ್ಲೂ ಕೂಡ ಕೇಂದ್ರದ ತಂಡ ಭೇಟಿ ಕೊಟ್ಟು ಈ ಜಲಾನಯನ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದೆ ಇನ್ನು ಅದೇ ರೀತಿಯಾಗಿ ಇವತ್ತು ಕರ್ನಾಟಕಕ್ಕೂ ಕೂಡ ಈ ತಂಡ ಆಗಮಿಸ್ತಾ ಇದೆ ಮಹದಾಯಿ ಜಲಾನಯನ ಪ್ರದೇಶ ಏನಿದೆ ಈ ಪ್ರದೇಶಕ್ಕೆ ಕೇಂದ್ರದ ಪ್ರವಾಹ ತಂಡ ಭೇಟಿ ಕೊಟ್ಟು ಅವಲೋಕನ ಮಾಡುತ್ತೆ ಮಹಾರಾಷ್ಟ್ರ ಗೋವಾ ರಾಜ್ಯದಲ್ಲಿ ಭೇಟಿ ಕೊಟ್ಟು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿಗೆ ಭೇಟಿ ಕೊಡಲ ಕೊಡಲಾಗುತ್ತೆ ಅಧಿಕಾರಿಗಳಿಂದ ಕಳಸ ಮತ್ತು ಬಂಡೂರಿ ನಾಲೆ ಉಗಮ ಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಧಿಕಾರಿಗಳು ಇನ್ನು ಕಳಸಾ ಮತ್ತು ಬಂಡೂರಿ ನಾಲೆ ಉಗಮ ಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಇವತ್ತು ಮಹದಾಯಿಯ ಕಿರಿಕ್ಗೆ ಸಂಬಂಧಪಟ್ಟಂತೆ ಮಹದಾಯಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೇಂದ್ರದ ತಂಡ ಭೇಟಿ ಕೊಡ್ತಾ ಇದೆ ಏನು ಅವಲೋಕನ ಮಾಡುತ್ತೆ ಕೇಂದ್ರದ ತಂಡ ಅದೇ ರೀತಿಯಾಗಿ ಈ ಒಂದು ವರದಿಯನ್ನು ತಯಾರಿ ಮಾಡಲಾಗ್ತಾ ಇದೆ ಈ ವರದಿ ಮಹದಾಯಿ ಯೋಜನೆಗೆ ಯಾವ ರೀತಿಯಾಗಿ ಸಮಸ್ಯೆ ಉಂಟು ಮಾಡಬಹುದು ಅಂತ ಓಕೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರದ ತಂಡ ರಾಜ್ಯಕ್ಕೆ ಆಗಮಿಸ್ತಾ ಇದೆ ಕಳಸಾ ಮತ್ತು ಬಂಡೂರಿ ನಾಲೆ ಉಗಮವಾಗುವಂತಹ ಸ್ಥಾನಕ್ಕೆ ತೆರಳಿ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಅದೇ ರೀತಿಯಾಗಿ ಕಳಸಾ ಮತ್ತು ಬಂಡೂರಿ ಎರಡೂ ನಾಲೆಗಳು ಏನು ಉಗಮ ಆಗ್ತವೆ ಉಗಮ ಸ್ಥಾನಕ್ಕೆ ಭೇಟಿ ನೀಡಿ ನಾಲೆಯ ನೀರು ಯಾವ ರೀತಿಯಾಗಿ ಹರಿವು ಆಗುತ್ತೆ ಹರಿದು ಹೋಗುತ್ತೆ ಅದೇ ರೀತಿಯಾಗಿ ಯೋಜನೆಯ ಕಾಮಗಾರಿಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸಗಳನ್ನೂ ಕೂಡ ಅಧಿಕಾರಿಗಳು ಮಾಡ್ತಾರೆ ಗೋವಾ ಸರ್ಕಾರ ಒತ್ತಡ ಹೇರಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಹೀಗಾಗಿ ಮತ್ತೆ ಮಹದಾಯಿ ಯೋಜನೆಗೆ ಅಡ್ಡಗಾಲು ಹಾಕೋದಕ್ಕೆ ಗೋವಾ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಇದೆ ಇನ್ನು ಅದೇ ರೀತಿಯಾಗಿ ಈ ಒಂದು ರಿಪೋರ್ಟನ್ನು ಇಟ್ಕೊಂಡು ಪ್ರವಾಹ ಉಂಟಾಗ್ತಾ ಇದೆ ನಮಗೆ ಸಮಸ್ಯೆಗಳು ಉಂಟಾಗತ್ತೆ ಯೋಜನೆಯನ್ನು ಜಾರಿಗೆ ತಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ನೀರಿನ ಕೊರತೆಯ ಸಮಸ್ಯೆ ಎದುರಾಗತ್ತೆ ಈ ರೀತಿಯಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಆ ವರದಿಯನ್ನು ಮುಂದೆ ಇಟ್ಕೊಂಡು ಮಹದಾಯಿ ಯೋಜನೆಗೆ ಅಡ್ಡಗಾಲು ಹಾಕುವಂತಹ ಸಾಧ್ಯತೆ ಇದೆ ಪರಿಸರದ ಕ್ಲಿಯರೆನ್ಸ್ ಸಿಗಬೇಕಾಗಿದೆ ಅದಕ್ಕೂ ಕೂಡ ಗೋವಾ ಸಿ ಎಂ ಅಡ್ಡಗಾಲು ಹಾಕುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಈವರೆಗೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೌನವಾಗಿರುವಂಥದ್ದು ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಕಾರಣ ಆಗ್ತಾ ಇದೆ ಕೇಂದ್ರದ ತಂಡ ಬರ್ತಾ ಇದೆ ಆದರೂ ಕೂಡ ರಾಜ್ಯ ಸರ್ಕಾರ ಯಾಕೆ ಮೌನವಾಗಿದೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಕೆ ಶ್ರೀಧರ್ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ಅದೇ ರೀತಿಯಾಗಿ ಪ್ರವಾಹದ ಒಂದು ನೆಪ ಇಟ್ಕೊಂಡು ಕೇಂದ್ರದ ತಂಡ ಏನು ಆಗಮಿಸ್ತಾ ಇದೆ ಇನ್ನು ವರದಿಯನ್ನು ಕೊಟ್ಟಿದ್ದೇ ಆದರೆ ರಾಜ್ಯಕ್ಕೆ ಎದುರಾಗುವಂತಹ ಕಂಟಕ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗ ವಿಚಾರ ವಿಚಾರವಾಗಿ ಗೋವಾ ಮತ್ತೇಗ ಖ್ಯಾಚನ ಆರಂಭಿಸಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ನೇತೃತ್ವ ತಂಡ ಕೇಂದ್ರ ಸರ್ಕಾರವನ್ನು ಭೇಟಿ ಮಾಡುತ್ತೆ ಪ್ರಮುಖವಾಗಿ ಮಾದಾಯ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳನ್ನ ಏನು ತರೋದಕ್ಕೆ ಕೇಂದ್ರ ಸರ್ಕಾರದಿಂದ ಬೇಕಾದಂತ ಕ್ಲಿಯರೆನ್ಸ್ ಅನ್ನು ಕೊಡಬೇಕು ಅಂತ ಒಂದು ವಾತಾವರಣ ಹಾಕತ್ತೆ ಅದರಲ್ಲೂ ಪ್ರಮುಖವಾಗಿ ಮಾದಾಯ ಯೋಜನೆಗೆ ಪ್ರಮುಖವಾಗಿ ಅಡ್ಡ ಏನು ಪರಿಸರ ಇಲಾಖೆಯಿಂದ ಕೆಲವೊಂದಿಷ್ಟು ಏನು ಅನುಮತಿಗಳು ಬೇಕಾಗಿದ್ದು ಆ ಅನುಮತಿಗಳನ್ನ ಕೊಡಬೇಕಂತ ಒತ್ತಡವನ್ನು ಹಾಕಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಗೋವಾ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಮಾದಾಯಿ ಪ್ರವಾಹ ತಂಡವನ್ನ ಈ ಒಂದು ಮಾದಾಯಿ ಜಲಾನಯ ಪ್ರದೇಶಕ್ಕೆ ಭೇಟಿ ಕೊಡುವಂತೆ ಒಂದು ಒತ್ತಡ ಹಾಕಿತ್ತು ಅದರಂತೆ ಈಗ ಒಂದು ತಂಡ ಇವತ್ತು ಏನು ಕರ್ನಾಟಕಕ್ಕೆ ಬರ್ತಾ ಇದೆ ಇವತ್ತು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಕಣಾಪುರ್ ತಾಲೂಕಿನ ಕಣಕುಂಬಿಗೆ ಈ ಒಂದು ತಂಡ ಬರಲಿದೆ ಕಳೆದ ನಾಲ್ಕನೇ ತಾರೀಕಿಂದ ಈ ಒಂದು ತಂಡ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ಈಗಾಗಲೇ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಇವತ್ತು ಪ್ರಮುಖವಾಗಿ ಏನು ಕಣಾಪುರ್ ತಾಲೂಕಿನ ಕಣಕುಂಬಿಯಲ್ಲಿ ಇರ್ತಕ್ಕಂಥ ಕಳಸ ಆಗಿರ್ಬೋದು ಮತ್ತು ಬಂಡೂರಿ ನಾಲೆಗೆ ಭೇಟಿ ಕೊಡಲಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಕಳಸಾ ನಾಲೆಯಿಂದ ಪ್ರಮುಖವಾಗಿ ಮಾದಾಯಿಯ ನ್ಯಾಯಾಧೀಕರಣದ ಏನು ತೀರ್ಪು ಬಂದಿದೆ ತೀರ್ಪಿನ ಪ್ರಕಾರ ಕರ್ನಾಟಕಕ್ಕೆ ಹದಿಮೂರು ಟಿ ಎಂ ಸಿ ನೀರನ್ನು ಹಂಚಿಕೆ ಮಾಡಲಾಗಿದೆ ಅದರಲ್ಲಿ ಕಳಸಾ ನಾಲೆಯಿಂದ ಒಂದು ಪಾಯಿಂಟ್ ಎಪ್ಪತ್ತೆರಡು ಟಿ ಎಂ ಸಿ ನೀರು ಮತ್ತು ಬಂಡೂರು ನಾಲೆಯಿಂದ ಎರಡು ಪಾಯಿಂಟ್ ಹದಿನೆಂಟು ಟಿ ಎಂ ಸಿ ನೀರನ್ನ ಕುಡಿಯುವ ನೀರನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಹಿಂದೆ ಏನು ನಾಲೆಯ ಮೂಲಕ ಯೋಜನೆಯನ್ನ ಅಂದ್ರೆ ಈ ಒಂದು ನೀರನ್ನು ತಿರುವು ಮಾಡುವ ಮೂಲಕ ಮಲಪ್ರಭಾ ನದಿಗೆ ಕೂಡಿಸುವಂತ ಯೋಜನೆಯನ್ನ ರೂಪಿಸಲಾಗಿತ್ತು ಆದ್ರೆ ಪರಿಸರ ಇಲಾಖೆಯ ಅನುಮತಿಗೆ ಅದು ಅಡ್ಡಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯೋಜನೆಯ ಸ್ವರೂಪವನ್ನ ಬದಲಾಯಿಸಲಾಗುತ್ತೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಒಂದು ಯೋಜನೆ ಸ್ವರೂಪವನ್ನ ಪೈಪ್ ಪೈಪ್ಲೈನ್ ಮೂಲಕ ನೀರನ್ನ ಅಲ್ಲಲ್ಲಿ ಚೆಕ್ ಡ್ಯಾಂಗಳನ್ನು ಕಟ್ಟಿ ಅಲ್ಲಿಂದ ನೀರನ್ನ ಲಿಫ್ಟ್ ಮಾಡುವಂತ ಯೋಜನೆಯನ್ನ ರೂಪಿಸಲಾಗುತ್ತೆ ಈ ಒಂದು ಯೋಜನೆಗೆ ಅಡ್ಗಾಲ್ ಹಾಕುವಂತ ಪ್ರಯತ್ನವನ್ನು ಈಗ ಗೋವಾ ಸರ್ಕಾರ ಮಾಡ್ತಾ ಇದೆ ಈಗ ಕಳೆದ ಕೆಲ ದಿನ ಹಿಂದೆ ಅಷ್ಟೇ ಏನು ಈ ಒಂದು ಕಳಸ ಮತ್ತು ಬಂಡೂರಿನಾದಗಳವೆ ಕಣಾಪುರದ ಭೀಮ್ಗಢದಲ್ಲಿ ಇರ್ತಕ್ಕಂತ ಹುಲಿ ಸಂರಕ್ಷಿತ ಅರಣ್ಯ ಪ್ಲೇಸ್ ಬರುತ್ತೆ ಅನ್ನಂತ ಒಂದು ತಗಾದೆಯನ್ನು ಮುಂದಿಟ್ಟುಕೊಂಡು ಈ ಯೋಜನೆಗೆ ಅತಿ ಆದಿಪಡಿಸುವಂತ ಪ್ರಯತ್ನ ಮಾಡಿತ್ತು ಈಗ ಈ ಒಂದು ತಂಡ ಇವತ್ತು ಭೇಟಿ ನೀಡಿ ಸಮಗ್ರವಾಗಿ ವಸ್ತುಸ್ಥಿತಿಯನ್ನ ಪರಿಶೀಲನೆ ನಡೆಸಿದ ಬಳಿಕ ನಾಳೆ ಬೆಂಗಳೂರಿನಲ್ಲಿ ಕರ್ನಾಟಕದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಒಂದು ಕೇಂದ್ರಕ್ಕೆ ವರದಿ ಕೊಡುತ್ತೆ ಈ ವರದಿಯಲ್ಲಿ ಏನಾದ್ರೂ ಕರ್ನಾಟಕದ ವಿರುದ್ಧವಾಗಿ ವರದಿ ಕೊಟ್ರೆ ಆಗ ಮತ್ತೆ ಕೇಂದ್ರದಿಂದ ಸಿಗಬೇಕಾದಂತ ಏನು ಪರಿಸರ ಇಲಾಖೆಯ ಏನು ಅನುಮತಿಗಳಿದಾವೆ ಅದಕ್ಕೆ ತೊಡಕಾಗಲಿದೆ ಅಂತಾನೆ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ